ಸಿಎಂ ಸೂಚನೆಯಂತೆ 10 ದಿನ ನೈಟ್ ಕರ್ಫ್ಯೂ ಸ್ವಾಗತಾರ್ಹ ಕೋಲಾರದಲ್ಲಿ ಅಬಕಾರಿ ಸಚಿವ ಹೆಚ್ ನಾಗೇಶ ಹೇಳಿಕೆ ನೀಡಿದ್ದಾರೆ ಅಬಕಾರಿ ಇಲಾಖೆ ಸಡಿಲ ಕೊಟ್ರೆ ಕೊರೋನಾ ಹೆಚ್ಚಳವಾಗುತ್ತೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಇಲಾಖೆಯ ಆಯುಕ್ತರಿಗೆ ಸೂಚಿಸಿದ್ದೀನಿ ಅಂತ ಹೇಳಿದ್ದಾರೆ 10 ಗಂಟೆ ಬಳಿಕ ಬಾರ್ ವೈನ್ ಶಾಪ್ ಕ್ಲಬ್ ಪಬ್ ಇರೋದಿಲ್ಲ ಯಾರಾದರೂ ಓಪನ್ ಮಾಡಿದ್ರೆ ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತಿದ್ದಾರೆ ಸಚಿವರು ಸೋಂಕಿತರು ಪತ್ತೆಯಾದರೆ ನೈಟ್ ಕರ್ಫ್ಯೂ ಮುಂದುವರಿಸಲಿ ಕೋಲಾರದಲ್ಲಿ ಅಬಕಾರಿ ಸಚಿವ ಹೆಚ್ ನಾಗೇಶ ಸ್ಪಷ್ಟನೆ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ದು ನಾವು ಸಡಿಲ ಬಿಟ್ರೆ ಇನ್ನು ಈ ಒಂದು ಕೊರೋನಾ ಎಫೆಕ್ಟ್ ಜಾಸ್ತಿ ಆಗಬಹುದು ಅದಕ್ಕೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೀವಿ ಕಮಿಷನರ್ ಕೂಡ ಹೇಳಿದಿನಿ ಡಿಸಿ ಎಕ್ಸೈಸ್ ಆಫ್ ಆಲ್ ಡಿಸ್ಟ್ರಿಕ್ಟ್ಸ್ ಅವರಿಗೆ ಹೇಳಿದಿವಿ ಎಲ್ಲರೂ ಫೀಲ್ಡ್ ಆಫೀಸರ್ ಲೈಸೆನ್ಸ್ ಕೊಡಿ 10 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ವೈನ್ ಸ್ಟೋರ್ ಲಿಕ್ಕರ್ ಮಾರ್ಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಪಬ್ ಕ್ಲಬ್ ಯಾವುದು ನಡೆಯಬಾರದು ಎಲ್ಲ ಕ್ಲೋಸ್ ಆಗಬೇಕು ಹಾಗೇನಾದರೂ ಅವರು ಓಪನ್ ಮಾಡಿದ್ದೆ ಆಗಿ ನಮ್ಮ ಗಮನಕ್ಕೆ ಬಂದ್ರೆ ಕಟ್ಟುನಿಟ್ಟಿನ ಕ್ರಮ ತಗೊಂಡು ನಿರ್ದಾಕ್ಷಿಣ್ಯವಾಗಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ರದ್ದು ಮಾಡಿ ಯಾವುದೇ ಕಾರಣಕ್ಕೂ ಅವರಿಗೆ ಅವಕಾಶ ಕೊಡಬಾರದು ಅಂತ ಹೇಳಿದೀವಿ ಈಗಾಗಲೇ ನಾವು ಎಲ್ಲರಿಗೂ ಮೇಲ್ ಮೂಲಕ ಎಲ್ಲ ಲೈಸೆನ್ಸ್ ಗಳಿಗೆಲ್ಲಾನು ಡೈರೆಕ್ಷನ್ಸ್ ಹೋಗ್ತಾ ಇದೆ ಮಾರ್ಗಸೂಚಿ ಕಳಿಸ್ತಾ ಇದ್ದೀವಿ ಸ್ಟ್ಯಾಂಡಪ್ ಪರ್ಫಾರ್ಮೆನ್ಸ್ ಫಾಲೋ ಮಾಡಬೇಕು ಅವರು ಇಲ್ಲ ಅಂದ್ರೆ ನಾವು ಅವರನ್ನ ಲೈಸೆನ್ಸ್ ರದ್ದು ಮಾಡೋದಲ್ಲಿ ಎರಡು ಮಾತಿಲ್ಲ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಜಾರಿಗೆ ತಂದಿರುತ್ತಿದ್ದ ನೈಟ್ ಕರ್ಫ್ಯೂ ಬಹಳ ಸ್ವಾಗತಾರ್ಹ ಇದು ಮಾಡಲೇಬೇಕು ಎಲ್ಲರ ಒಂದು ನಿರೀಕ್ಷೆಯಂತೆ ಇದು ಒಂದು ಬಹಳ ಒಳ್ಳೆ ನಿರ್ಧಾರ ಇದು ಯಾಕಂದ್ರೆ ಜನಗಳು ಕ್ಯಾಂಪ್ಡ್ ಆಗಿ ಬೇಕು ಅಂತ ಜನ ಸೇರೋ ಕ್ರಿಸ್ಮಸ್ ಇಂದ 31 ಜನವರಿ ಡಿಸೆಂಬರ್ 31 ವರೆಗೂ ಹೊಸ ವರ್ಷದವರೆಗೂ ಸೆಲೆಬ್ರೇಷನ್ ಶುರು ಮಾಡ್ತಾರೆ ಅದರಿಂದ ಕರ್ಫ್ಯೂ ಇದ್ರೆ ಅವೆಲ್ಲ ಕಷ್ಟ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್